ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇಂದು 4ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವ ವೀರಮಾತೆ ಜೀಜಾಬಾಯಿ ಎನ್ನುವಂತಹ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ಮಕ್ಕಳ. ಇಲ್ಲಿ ವೀರಮಾತೆ ಜೀಜಾಬಾಯಿ ತಾಯಿ ಆ ಮಗನಾದಂತಹ ಶಿವಾಜಿಯನ್ನ ಜೀಜಾಬಾಯಿ ಅವರು ಕರೆಸಿ ಮಾತಾಡ್ತಾ ಇದ್ದಾರೆ. ಆಗ ಆ ಬಾಲಕ ತಾಯಿಯವರಿಗೆ ನನ್ನ ಪ್ರಣಾಮಗಳು ಅಂತ ಹೇಳಿದಾಗ ಜೀಜಾಬಾಯಿ ಅವರು ಬಾ ಮಗು ಕುಳಿತ್ಕೋ ಬಾ ಅಂತೇಳಿ ಬಾಲಕನನ್ನ ಕೂರಿಸ್ಕೊಂಡ್ರು. ಅಮ್ಮ, ನಾನು ಕರೆಸಿದ ಕಾರಣವೇನು, ನನ್ನಿಂದ ಏನಾಗ್ಬೇಕು ಅಂದಾಗ ನಾನು ಏನ್ ಕೇಳಿದ್ರು ಕೊಡ್ತೀಯ ಮಗನೇ? ಹೌದಮ್ಮ, ಕೇಳಮ್ಮ, ಕೊಡ್ತೀನಿ. ಭವಾನಿಯ ತಾಯಿ ಮೇಲೆ ಆಣೆ, ಖಂಡಿತ ನೀ ಕೇಳಿದ್ದನ್ನು ಕೊಡ್ತೀನಮ್ಮ. ತಾಯಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿದ್ದಾರೆ, ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಅಂತ. ತಾಯಿ, ಆ ತಾಯಿ ಅಗತ್ಯವಾಗಿ ನೀಡುತ್ತೇನೆ ಕೇಳಿ ಸಂತೋಷದಿಂದ. ನಾನು ನೀ ಕೇಳಿದ್ದನ್ನೆಲ್ಲ ಕೊಡ್ತೀನಮ್ಮ ಅಂದಾಗ ಧನ್ಯ ಕಂದ, ಧನ್ಯ. ಕೊಂಡಾಣ ದುರ್ಗವು ಈಗ ಮೊಘಲರ ವಶದಲ್ಲಿದೆ, ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಅಂತೇಳಿ ಹೇಳಿದಾಗ ಹೆಮ್ಮೆಯಿಂದ ಮಗು ತಾಯಿಯನ್ನು ನೋಡ್ತಾ, ಹೆದರಬೇಡಮ್ಮ, ಸತ್ಯವಾಗಿ ತಂದು ಕೊಡ್ತೀನಿ. ಈ ರೀತಿಯಾಗಿ ಒಬ್ಬ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನವನ್ನು ಪಡ್ಕೊಂಡಂತಹ ವೀರಮಾತೆ ಜೀಜಾಬಾಯಿ ಅವರು, ಅವರ ಮಗನೇ ಛತ್ರಪತಿ ಶಿವಾಜಿ ಅವರು. ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣೀಕರ್ತನಾದಂತಹ ಛತ್ರಪತಿ ಶಿವಾಜಿ ಅವರು. ಜೀಜಾಬಾಯಿ ಅವರು 1594 ಲಖೋಜಿ ಜಾಧವರಾವ್ ಅವರ ಮಗಳಾಗಿ ಜನಿಸಿದರು. ಅದಾದ್ಮೇಲೆ 1603 ಶಹಜಿಯನ್ನ ವಿವಾಹವಾದರು. ಯಾರೋ ನಮ್ಮ ಜೀಜಾಬಾಯಿಯವರು. ಶಹಜಿ ಅವರು ಆಗ ಬಿಜಾಪುರ ಆದಿಲ್ ಶಾಹಿಯಲ್ಲಿ ಉದ್ಯೋಗವನ್ನು ಮಾಡ್ತಿದ್ರು. ಅದಾದ ಮೇಲೆ 1627 ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿ ಜನಿಸ್ತಾನೆ. ಎಲ್ಲಿ? ಶಿವನೇರಿ ದುರ್ಗದಲ್ಲಿ. ಶಹದಿಯ ಮಗ ಶಿವಾಜಿಯನ್ನ ಗುರುವಾದಂತಹ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಾರೆ ಮಗನನ್ನು. ಗುರು ದಾದಾಜಿ ಕೊಂಡದೇವರು ಶಿವಾಜಿ ಕತ್ತಿ ವರಸೆ, ಕುದುರೆ ಸವಾರಿ ಮುಂತಾದಂತಹ ಯುದ್ಧ ಕಲೆಗಳನ್ನ ಕಲಿಸಿದರು. ಶಹಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದ್ಕೊಂತಾರೆ. ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದ. ಮಗನನ್ನು ಓರ್ವ ವೀರ ಯೋಧನನ್ನಾಗಿ ಬೆಳೆಸುವ ಒಂಗನಸನೊಂದಿಗೆ ಪುಣೆಗೆ ಬಂದು ಅಲ್ಲಿ ನಿಲ್ಲಿಸ್ತಾರೆ. ಯಾರು? ಜೀಜಾಬಾಯಿ ಅವರು. ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು. ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಹಾಗು ಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ. ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣತೊಟ್ಟಂತವರು. ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಆರಿಸಬೇಕೆಂದು ತೀರ್ಮಾನಿಸಿದರು. ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕೆಂದು ನಿರ್ಧರಿಸಿದರು. ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ, ಮಹಾಭಾರತ ಮುಂತಾದ ಪುರಾಣ ಪುಣ್ಯ ಕಥೆಗಳನ್ನು ಹೇಳುತ್ತಿದ್ದರು. ನ್ಯಾಯ, ನೀತಿ, ಸ್ತ್ರೀಯರಲ್ಲಿ ಗೌರವ, ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನ ಚಿಕ್ಕಂದಿನಲ್ಲೇ ಮಗನಲ್ಲಿ ಬೆಳೆಸಿದರು. ಶಿವಾಜಿಗೆ ವೀರ ಪುರುಷರ ಕಥೆಗಳನ್ನು ಕೇಳುವ, ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನ ಬಾಲ್ಯದಿಂದಲೇ ಬಿತ್ತಿದಳು. ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ, ಸ್ವಾಭಿಮಾನ, ಸಾಹಸ, ಸೇವೆ, ತ್ಯಾಗ ಮುಂತಾದ ಮೌಲ್ಯಗಳನ್ನ ಬಾಲ್ಯದಲ್ಲಿಯೇ ತುಂಬಿದಳು ಜೀಜಾಬಾಯಿ ಅವರು. ಅವನನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದಳು. ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದಳು. ಮುಂದೆ ಶಿವಾಜಿಯು ಪ್ರಬಲ ಮೊಘಲ್ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದನು. ಜೀಜಾಬಾಯಿ ಮಗನ ವಿಜಯೋತ್ಸವಕ್ಕೆ ಬಹಳ ಸಂತೋಷಪಟ್ಟರು. ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು. ಸ್ವಾಮಿ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕುಟ ಧಾರಣೆ ಮಾಡಿದರು. ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಯಿತು ಎಂದು ಖುಷಿಪಟ್ಟು ಶಿವಾಜಿಯನ್ನ ಆಶೀರ್ವದಿಸಿದರು. ಅಂದು ಅವಳು ಸಹ ರಾಜಮಾತೆ ಹಂಚಿಕೊಂಡಳು. ಈ ಸಂತೋಷದ ದಿನಗಳನ್ನ ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಿರಲಿಲ್ಲ. ಶಿವಾಜಿ ಗದ್ದಿಗೆ ನೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಹಿಡಿದಳು. 80 ಕಾಲ ಜೀವಿಸಿದ್ದ ಜೀಜಾಬಾಯಿ ಮರಾಠ ಅಭ್ಯುದಯವನ್ನು ಕಂಡಂತವಳು. ಅನಂತರ
ರಾಯಗಡದ ಬಳಿ ಇರುವ ಪಾಚಾಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತ ಶಕ 1674ರಲ್ಲಿ ನಿಧನ ಹೊಂದಿದರು. ಯಾರು? ಜೀಜಾಬಾಯಿ. ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ಮಕ್ಕಳ ಈಗ ನಾವು ನೋಡ್ತಾ ಹೋಗೋಣ. ಅಭ್ಯಾಸ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಅಭ್ಯಾಸದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ತಾಯಿಗೆ ಮಗನು ಏನೆಂದು ಕೇಳಿದನು? ಮೊದಲನೇ ಪ್ರಶ್ನೆ ನೋಡಿ ಮಕ್ಕಳ. ತಾಯಿಗೆ ಮಗನು ಏನೆಂದು ಕೇಳಿದನು? ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ನೋಡಿ ಅಲ್ಲಿ ಹೇಳ್ತಾರೆ. ತಾಯಿಗೆ ಮಗನು ಏನೆಂದು ಹೇಳಿದನು? ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಎಂದು ಕೇಳು ತಾಯಿ ಎಂದನು. ಯಾರು? ಮೊದಲನೇ ಪ್ರಶ್ನೆಗೆ ಉತ್ತರ ನೋಡಿ ಮಕ್ಕಳ. ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು? ಸತ್ಯವಾಗಿಯೂ ಭವಾನಿ ತಾಯಿ ಮೇಲೆ ಆಣೆ, ನೀ ಕೇಳಿದ್ದೆ ನಾನು ಕೊಡುವೇನೆ ಅಂತ ಹೇಳಿ ಆ ಮಗು ಯಾರಿಗೆ? ತಾಯಿಗೆ ಕೇಳ್ತಾನೆ. ಅದಾದ ಮೇಲೆ ಎರಡನೇ ಪ್ರಶ್ನೆ, ಗುಂಡಾಣ ದುರ್ಗವು ಯಾರ ವಶದಲ್ಲಿತ್ತು? ನೋಡಿ ಮಗ, ಗುಂಡಾಣ ದುರ್ಗವು ಯಾರ ವಶದಲ್ಲಿತ್ತು? ಇದಕ್ಕೆ ಆನ್ಸರ್, ಗುಂಡಾಣ ದುರ್ಗವು ಮೊಘಲರ ವಶದಲ್ಲಿತ್ತು. ನೋಡಿ ಇಲ್ಲಿದೆ ನೋಡಿ ಮಕ್ಕಳ, ಗುಂಡಾಣ ದುರ್ಗವು ಯಾರ ವಶದಲ್ಲಿತ್ತು? ಅದು ಪ್ರಶ್ನೆಗೆ ಉತ್ತರ, ಗುಂಡಾಣ ದುರ್ಗವು ಮೊಘಲರ ವಶದಲ್ಲಿದೆ. ಯಾರ ವಶದಲ್ಲಿತ್ತೋ, ಗುಂಡಾಣ ದುರ್ಗವು ಮೊಘಲರ ವಶದಲ್ಲಿತ್ತು. ನೋಡಿ ಮಕ್ಕಳ ಎರಡನೇ ಪ್ರಶ್ನೆಗೆ ಉತ್ತರ. ಮೊದಲನೇ ಪ್ರಶ್ನೆಗೆ, ತಾಯಿ ನನ್ನನ್ನು ಕರೆಸಿದ ಕಾರಣವೇನು? ಭವಾನಿ ತಾಯಿಯ ಮೇಲೆ ಆಣೆ ಇಟ್ಟಿರ್ತೀನಿ, ಕೇಳು ನೀನು, ತಾಯಿ ಕೇಳು, ಅಗತ್ಯವಾಗಿ ನೀಡುತ್ತೇನೆ ಅಂತ ಹೇಳಿದನು. ಇಲ್ಲಿ ಎರಡನೇ ಪ್ರಶ್ನೆ, ಗುಂಡಾಣ ದುರ್ಗವು ಯಾರ ವಶದಲ್ಲಿತ್ತು? ಅದಕ್ಕೆ ಆನ್ಸರ್, ಗುಂಡಾಣ ದುರ್ಗವು ಮೊಘಲರ ವಶದಲ್ಲಿತ್ತು. ಯಾರ ವಶದಲ್ಲಿತ್ತು? ಮೊಘಲರ ವಶದಲ್ಲಿತ್ತು. ಹೌದಲ್ಲ ಮಕ್ಕಳ? ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ, ಜೀಜಾಬಾಯಿ ಅವರ ತಂದೆಯ ಹೆಸರೇನು? ಏನಂತಿರೋದು ಮೂರನೇ ಪ್ರಶ್ನೆ? ಜೀಜಾಬಾಯಿ ಅವರ ತಂದೆ ಹೆಸರೇನು? ಅದಕ್ಕೆ ಆನ್ಸರ್, ಜೀಜಾಬಾಯಿ ಅವರ ತಂದೆ ಲಕೂಜಿ ಜಾಧವ ರಾವ್. ನೋಡಿ ಮಕ್ಕಳ, ಇಲ್ಲಿದೆ ಆನ್ಸರ್. ಅದಕ್ಕೆ ಮೂರನೇ ಪ್ರಶ್ನೆ, ಜೀಜಾಬಾಯಿ ಅವರ ತಂದೆ ಹೆಸರೇನು ಅನ್ನುವಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು? ಜೀಜಾಬಾಯಿ ಅವರ ತಂದೆ ಲಕೂಜಿ ಜಾಧವ ರಾವ್. ಏನಂತ ಹೆಸರು? ಲಕೂಜಿ ಜಾಧವ ರಾವ್. ನೋಡಿ ಮಕ್ಕಳ, ಇಲ್ಲಿ ಜೀಜಾಬಾಯಿ ಅವರ ತಂದೆ ಹೆಸರು ಲಕೂಜಿ ಜಾಧವ ರಾವ್. ಇಷ್ಟು. ನೆಕ್ಸ್ಟ್, ಅದಾದ್ಮೇಲೆ ಇನ್ನು ನಾಲ್ಕನೇ ಪ್ರಶ್ನೆ ಇದೆ. ನಾಲ್ಕನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ, ಶಿವಾಜಿಯ ಗುರುವಿನ ಹೆಸರೇನು ಅಂತ ಇದೆ. ಯಾರು? ಶಿವಾಜಿಯ ಗುರುವಿನ ಹೆಸರೇನು? ಇದು ಒಂದು ಅಂಕದ ಪ್ರಶ್ನೆ ಮಕ್ಕಳ. ಅದಕ್ಕೆ ಆನ್ಸರ್, ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ನೋಡಿ ಮಕ್ಕಳ, ಇಲ್ಲಿದೆ. ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ಅರ್ಥ ಆಗ್ತಿದೆ ಮಕ್ಕಳ ನಿಮ್ಗೆ? ಶಿವಾಜಿಯ ಗುರುವಿನ ಹೆಸರೇನು? ದಾದಾಜಿ ಕೊಂಡದೇವ. ನೋಡಿ ಮಕ್ಕಳ, ಇನ್ನೊಂದ್ಸಾರಿ ಆ ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಮತ್ತೊಂದ್ಸಾರಿ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು, ತಾಯಿಗೆ ಮಗನು ಏನೆಂದು ಕೇಳಿದನು? ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ಅಮ್ಮ, ಏನ್ ನನ್ನನ್ನು ಕರೆಸ್ತೇ, ಏನು ಕಳಿಸ್ತೇ ಅಂತೇಳಿ ಆತ ಹೇಳ್ತಾ ಇದ್ದಾನೆ. ನನ್ನನ್ನು ಕರೆಸಿದ ಕಾರಣವೇನು ತಾಯಿ? ಕೇಳು, ನೀನೇನು ಕೇಳಿದ್ರು ನಾನು ಕೊಡುತ್ತೇನೆ ಎಂದು ಕೇಳಿದನು. ಎರಡನೇ ಪ್ರಶ್ನೆ, ಕೊಂಡಾಣ ದುರ್ಗವು ಯಾರ ವಶದಲ್ಲಿತ್ತು? ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿತ್ತು. ನೋಡಿ ಮಕ್ಕಳ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕೊಂಡಾಣ ದುರ್ಗವು ಯಾರ ವಶದಲ್ಲಿತ್ತು? ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿ ಇತ್ತು. ಇನ್ನು ಮೂರನೇ ಪ್ರಶ್ನೆಗೆ ಬನ್ನಿ, ಜೀಜಾಬಾಯಿಯ ತಂದೆ ಹೆಸರೇನು? ಜೀಜಾಬಾಯಿ ಅವರ ತಂದೆ ಹೆಸರು ಲಕೂಜಿ ಜಾಧವ ರಾವ್. ಏನ ಹೆಸರು?
ಲಖೂಜಿ ಜಾದವ ರಾವ್ ಅನ್ನುವಂಥ ತಂದೆ ಹೆಸರು. ಇನ್ನು ನಾಲ್ಕನೇ ಪ್ರಶ್ನೆಗೆ ಬರೋಣ. ಶಿವಾಜಿಯ ಗುರುವಿನ ಹೆಸರೇನು? ಶಿವಾಜಿಯ ಗುರುವಿನ ಹೆಸರು ಗುರು ದಾದಾಜಿ ಕೊಂಡದೇವ. ಏನ್ ಹೆಸರು? ಗುರು ದಾದಾಜಿ ಕೊಂಡದೇವ. ನಿಮ್ಗೆ ಈ ನಾಲ್ಕು ಒಂದು ಅಂಕದ ಪ್ರಶ್ನೆಗಳಿಗೆ ಅರ್ಥ ಆಯ್ತಲ್ಲ ಮಕ್ಕಳ. ಈಗ ಮುಂದೆ ಹೋಗೋಣ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ನೋಡಿ ಮೇನ್ ಏನಿದೆ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದವನ್ನ ಆರಿಸಿ ಬಿಟ್ಟ ಸ್ಥಳ ಬರೆಯಿರಿ ಅಂತ. ಇಲ್ಲಿ ಕೊಟ್ಟಿರುವ ಪದಗಳು ಇದಾವೆ ನೋಡಿ, ಮಹಾಭಾರತ, ಜೀಜಾಬಾಯಿ, ರಾಯಗಡ, ಶಹಾಜಿ, ರಾಮಾಯಣ ಅಂತ ಇದೆ. ಹೌದಲ್ವ ಮಕ್ಕಳ? ಈಗ ಇಲ್ಲಿ ನಾವು ಆ ಬಿಟ್ಟ ಸ್ಥಳವನ್ನ ತುಂಬಾನ ಓಕೆನಾ. ಮೊದಲನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ತಾಯಿಯ ಹೆಸರು. ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಯಾವ್ದಿಲ್ಲಿ? ಇಲ್ಲಿ ಮೊದಲನೇ ಪ್ರಶ್ನೆಗೆ ಆನ್ಸರ್ ಯಾವುದು? ಜೀಜಾಬಾಯಿ. ನೋಡಿ ಮಕ್ಕಳ, ಛತ್ರಪತಿ ಶಿವಾಜಿ ಹೆಸರು ಏನು? ತಾಯಿ ಹೆಸರು. ಛತ್ರಪತಿ ಶಿವಾಜಿ ತಾಯಿ ಹೆಸರು ಯಾವುದು? ಜೀಜಾಬಾಯಿ. ನೋಡಿ ಮಕ್ಕಳ, ಎಲ್ಲಿದೆ ಯಾವುದು? ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಛತ್ರಪತಿ ಶಿವಾಜಿ ತಾಯಿ ಹೆಸರು ಯಾವುದು? ಜೀಜಾಬಾಯಿ. ಓಕೆ ಮಕ್ಕಳ, ಯಾವ್ದು? ಜೀಜಾಬಾಯಿ. ಅರ್ಥ ಆಗಿದ್ಯಾ? ಇದು ಮೊದಲನೇ ಇಲ್ಲಿ ಬರುವಂತಹ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿದ ಉತ್ತರ ಜೀಜಾಬಾಯಿ. ಇನ್ನು ಎರಡನೇ ಪ್ರಶ್ನೆಗೆ ಬರೋಣ. ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು. ಜೀಜಾಬಾಯಿ ಡ್ಯಾಶ್ ಎಂಬುವನನ್ನ ವಿವಾಹವಾದಳು. ಇಲ್ಲಿ ಯಾವ್ದಿದೆ? ಮಹಾಭಾರತ ಅಲ್ಲ, ಜೀಜಾಬಾಯಿ ಅಲ್ಲೇ ಒಂದು ಪುತ್ರ ಆಗಿದೆ, ರಾಯಗಡ ಅಲ್ಲ, ಹಾಗಾದ್ರೆ ಯಾವುದು? ಶಹಾಜಿ. ಇದೆರಡನೇ ಪ್ರಶ್ನೆಗೆ ಉತ್ತರ ಯಾವುದು? ಶಹಾಜಿ. ನೋಡಿ ಮಕ್ಕಳ, ಜೀಜಾಬಾಯಿ ಶಹಾಜಿ ಎಂಬುವನನ್ನ ವಿವಾಹವಾದಳು. ನೋಡಿ ಮಕ್ಕಳ, ಇಲ್ಲಿ ಹೇಗಿದೆ ಉತ್ತರ? ಒಂದನೇದು ಛತ್ರಪತಿ ಶಿವಾಜಿ ತಾಯಿ ಹೆಸರೇನು? ಜೀಜಾಬಾಯಿ. ಎರಡನೇದು ಜೀಜಾಬಾಯಿ ಶಹಾಜಿ ಎಂಬುವನನ್ನ ವಿವಾಹವಾದಳು. ಯಾರನ್ನ ವಿವಾಹವಾದಳು? ಶಹಾಜಿ ಎಂಬುವನನ್ನ ವಿವಾಹವಾದಳು. ಓಕೆ ಮಕ್ಕಳ, ಅರ್ಥ ಆಗ್ತಿದೆಯಲ್ಲ ನಿಮ್ಗೆ. ಇನ್ನ ಮೂರನೇ ಪ್ರಶ್ನೆಗೆ ಬರೋಣ. ಈಗಲಿ ಮಕ್ಕಳ, ಮೂರನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬುವಂತದ್ದು ನೋಡಿ. ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನ ಹೇಳುತ್ತಿದ್ದರು. ನೋಡಿ ಮಕ್ಕಳ, ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು. ಹೌದಲ್ವ? ಜ್ಞಾಪಕ ಇದೆಯಲ್ವಾ ನಿಮ್ಗೆ? ಯಾವ್ದು? ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನ ಹೇಳ್ತಿದ್ಲು. ಯಾರಿಗೆ? ತನ್ನ ಮಗನಾಗಿರ್ತಕ್ಕಂತಹ ಶಿವಾಜಿಗೆ ಜೀಜಾಬಾಯಿ ಅವರು ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನ ಹೇಳ್ತಾ ಇದ್ರು. ಹೌದಲ್ವ ಮಕ್ಕಳ? ನೋಡಿ ಹೀಗೆ ಅದನ್ನ ಫುಲ್ಫಿಲ್ ಮಾಡ್ಬೇಕಾಗ್ತದೆ. ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನ ಹೇಳ್ತಿದ್ರು. ಇನ್ನು ನಾಲ್ಕನೇ ಪ್ರಶ್ನೆಗೆ ಬರೋಣ. ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ ದಲ್ಲಿ ನಡೆಯಿತು ಅಂತ. ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ ದಲ್ಲಿ ನಡೆಯಿತು. ಅದಕ್ಕೆ ಉತ್ತರ ಯಾವ್ದಿದೆ ನೋಡಿ, ಇಲ್ಲಿ ಎಲ್ಲವೂ ಫುಲ್ ಆಯ್ತು, ಈಗ ಉಳಿದಿರೋದು ಒಂದೇ. ಯಾವ್ದದು? ರಾಯಗಡ. ಯಾವ್ದು? ರಾಯಗಡ. ನೋಡಿ ಮಕ್ಕಳು, ಶಿವಾಜಿ ಪಟ್ಟಾಭಿಷೇಕವು ಎಲ್ಲಿ ಆಯ್ತು? ರಾಯಗಡದಲ್ಲಿ ಆಯ್ತು ಅನ್ನುವಂಥದ್ದು. ಇದು ಬಿಟ್ಟ ಸ್ಥಳ, ಕೊಟ್ಟಿರೋ ಪದಗಳ ಸರಿಯಾದ ಪದನ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೀರಿ, ಬರೆದಿದೀವಲ್ವಾ? ಇನ್ನೊಂದ್ಸಾರಿ ಚರ್ಚೆ ಮಾಡೋಣ ನೋಡಿ ಮಕ್ಕಳ. ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಯಾವುದು? ಜೀಜಾಬಾಯಿ. ಛತ್ರಪತಿ ಶಿವಾಜಿಯ ತಾಯಿಯ ಹೆಸರು ಯಾರು? ಜೀಜಾಬಾಯಿ. ಇನ್ನು ಎರಡನೇದು, ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು. ಜೀಜಾಬಾಯಿ ಶಹಾಜಿ ಎಂಬುವನನ್ನು ವಿವಾಹವಾದಳು. ಇನ್ನ ಮೂರನೇ ಪ್ರಶ್ನೆಗೆ ಉತ್ತರ, ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು. ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನ ಹೇಳುತ್ತಿದ್ದಳು. ಹೌದಲ್ಲ? ಇನ್ನು ನಾಲ್ಕನೇದು, ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ ಅಲ್ಲಿ ನಡೆಯಿತು, ಶಿವಾಜಿ ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು. ಎಲ್ಲಿ? ರಾಯಗಡದಲ್ಲಿ. ಮಕ್ಕಳ, ಇದು ಅರ್ಥ ಆಗಿದಲ್ಲ ನಿಮ್ಗೆ? ಈಗ ಈ ಮೇನ್ ಹೋಗೋಣ. ಕೊಟ್ಟಿರೋ ಪದ ಗಮನಿಸಿ ವಿರುದ್ಧಾರ್ಥಕ ಪದಗಳನ್ನ ಬರೆಯಿರಿ. ನೋಡಿ ಇಲ್ಲಿ ಯಾವ್ದಿದಾವೆ?
ವಿರುದ್ಧಾರ್ಥಕ ಪದಗಳನ್ನ ಬರೆಯಿರಿ. ಕೊಟ್ಟಿರುವ ಪದಗಳನ್ನು ಗಮನಿಸಿ ವಿರುದ್ಧಾರ್ಥಕ ಪದಗಳನ್ನ ಬರೆಯಿರಿ. ಇಲ್ಲಿ ಧೈರ್ಯ ಅಂತ ಒಂದು ಪದ ಇದೆ. ಯಾವುದೋ ಧೈರ್ಯಕ್ಕೆ ಅಧೈರ್ಯ, ಭಯ ಪಡುವಂಥದ್ದು ಯಾವುದೋ ಅಧೈರ್ಯ, ಭಯ ಅಧೈರ್ಯ ಇತ್ಕಣ, ನಿನ್ಗೆ ನಿರ್ಧೈರ್ಯ ಇತ್ಕಣ ಅನ್ನುವಂಥ ಭಯ ಪಡಿಸುವಂಥದ್ದು ಅಧೈರ್ಯ. ಇನ್ನು ಎರಡನೇದು ಜಯ ಅಪಜಯ, ಎರಡನೇದ್ ಯಾವುದು ಜಯ ಅಪಜಯ ಇದೆ ಎರಡನೇದು. ಇನ್ನು ಮೂರನೇದ್ ಬರೋಣ ಗೌರವ ಅಗೌರವ. ನೋಡಿ ಮಕ್ಕ, ಗೌರವ ಅಗೌರವ, ನೀತಿ ಅನೀತಿ ಎಲ್ಲ ಆಯಿಂದ ಪ್ರಾರಂಭ ಮಾಡುವಂಥದ್ದು. ಎಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ನೋಡಿ ಮಕ್ಕ, ಧೈರ್ಯ ಅಧೈರ್ಯ, ಜಯ ಅಪಜಯ, ಗೌರವ ಅಗೌರವ, ನೀತಿ ಅನೀತಿ. ನೋಡಿ ಮಕ್ಕಳ, ಹೀಗೆ ಅದಕ್ಕೆ ಬರ್ತಕ್ಕಂಥ ವಿರುದ್ಧಾರ್ಥಕ ಪದಗಳು, ಕೊಟ್ಟಿರುವ ಪದಗಳನ್ನು ಗಮನಿಸಿ ವಿರುದ್ಧಾರ್ಥಕ ಪದಗಳನ್ನ ಬರೆಯಿರಿ ಅಂತ ಇದೆ. ಅಲ್ಲಿ ಧೈರ್ಯ ಅಧೈರ್ಯ, ಜಯ ಅಪಜಯ, ಗೌರವ ಅಗೌರವ, ನೀತಿ ಅನೀತಿ, ಹೀಗೆ ವಿರುದ್ಧಾರ್ಥಕ ಪದಗಳು ಮಕ್ಕಳ ಇವಕ್ಕೆ. ನಿಮ್ಗೆ ಅರ್ಥ ಆಗಿದಲ್ವಾ? ಧೈರ್ಯ ಅಧೈರ್ಯ, ಜಯ ಅಪಜಯ, ಗೌರವ ಅಗೌರವ, ನೀತಿ ಅನೀತಿ, ಇದು ವಿರುದ್ಧಾರ್ಥಕ ಪದಗಳು ಮಕ್ಕಳ. ಇದು ಅರ್ಥ ಆಗಿದೆಯಲ್ವ ನಿಮ್ಗೀಗ? ಇನ್ನ ಮಾದರಿಯಂತೆ ಕೊಟ್ಟಿರೋ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೀರಿ. ನೋಡಿ ಇಲ್ಲಿ ಇದೆಂತಕ್ಕಂಥದ್ದು ಏನಪ್ಪ, ಮಾದರಿಯಂತೆ ಕೊಟ್ಟಿರೋ ಪದಗಳನ್ನ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳು ಅಂದ್ರೆ ಆ ಪದ ಯಾವ್ದೊಂದು ಪದ ಇರುತ್ತೆ ಅದಕ್ಕೆ ಸಮವಾಗಿರ್ತಕ್ಕಂಥ ಬೇರೆ ಬೇರೆ ಪದಗಳು ಯಾವ್ಯಾವು. ಹೌದಲ್ಲ, ಈಗ ಒಂದು ಪದ ಇದೆ ಅದಕ್ಕೆ ಸಂಬಂಧಪಟ್ಟಂತ ಪದಗಳು. ಉದಾಹರಣೆಗೆ ಒಂದು ಮಾದರಿ ಪದಗಳನ್ನು ಕೊಟ್ಟಿದ್ದಾರೆ, ಸಾಗರ ಅಂತ, ಅದಕ್ಕೇನು ಸಮುದ್ರ, ಕಡಲು, ಶರದಿ. ನೋಡಿ ಎಷ್ಟು ಪದ ಅರ್ಥಗಳು, ಸಮುದ್ರ, ಕಡಲು, ಶರದಿ ಅಂತ ಕರಿತೀವಿ. ಓಕೆ, ಈಗ ಅದರಂತೆ ಮಾದರಿ ಪದಗಳಂತೆ ಇಲ್ಲಿ ಕೆಲವು ಪದಗಳಿದ್ದಾವೆ, ನೋಡ್ಕೊಂತ ಹೋಗೋಣ ಬನ್ನಿ ಮಕ್ಕ. ಪುತ್ರ ಅನ್ನುವಂಥದ್ದು ಇದೆ. ಪುತ್ರ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಪದ ಯಾವುದು? ಒಂದು ಮಗ. ಒಂದನೇ ಪದ ಯಾವುದು? ಪುತ್ರನಿಗೆ ಮಗ. ಇನ್ನು ಎರಡನೇ ಪದ, ಎರಡನೇ ಅರ್ಥ ಬರುವಂಥದ್ದು ಸುತ. ಸುತ ಅಂದ್ರು ಮಗ, ಮಗ ಅಂದ್ರು ಮಗ, ಪುತ್ರ ಅಂದ್ರು ಮಗ. ನೋಡಿ ಇದಕ್ಕೆಲ್ಲ ಒಂದು ಪದಕ್ಕೆ ಎಷ್ಟೊಂದು ಸಮಾನಾರ್ಥಕ ಪದಗಳು ಬರ್ತವೆ. ಇಲ್ಲಿ ಸಾಗರ, ಸಮುದ್ರ, ಕಡಲು ಅಲ್ವಾ, ಹಂಗೆ ಇಲ್ಲಿ ಪುತ್ರ, ಮಗ, ಇನ್ನೊಂದಿಗೆ ಸುತ. ಸುತ ಅಂದ್ರು ಕೂಡ ಮಗ ಅನ್ನುವಂಥದ್ದು. ಓಕೆ ಮಕ್ಕಳ, ಪುತ್ರನಿಗೆ ಮಗ ಸುತ. ಇನ್ನು ಎರಡನೇದಕ್ಕೆ ಬರೋಣ, ರಾಜ ಅಂತ ಇದೆ. ರಾಜ ಅಂತ ಬಂದಾಗ ಇಲ್ಲಿಗೆ ಸಮಾನಾರ್ಥಕ ಪದ ಯಾವುದು? ಅರಸ. ಯಾವುದು? ಅರಸ. ರಾಜ, ಅರಸ. ಇನ್ನೊಂದು ಪದ ಬಂದಾಗ ನೃಪ. ನೃಪ, ನೃಪ ಅಂದ್ರೆ ಕೂಡ ರಾಜ. ಓಕೆ, ಒಡೆಯ ಅನ್ನುವಂಥದ್ದು ಅರ್ಥ ಬರುತ್ತೆ. ಇಲ್ಲಿ ರಾಜಕ್ಕೆ ಸಮಾನಾರ್ಥಕ ಪದ ಯಾವುದು? ಅರಸ, ನೃಪ. ಅರ್ಥ ಆಗ್ತಿದೆ ಮಕ್ಕಳ ನಿಮ್ಗೆ? ಇಲ್ಲಿ ನೋಡಿ, ಪುತ್ರಕ್ಕೆ ಬಂದಾಗ ಮಗ, ಇಲ್ಲಿಗೆ ಬಂದಾಗ ಸುತ, ಇಲ್ಲಿ ರಾಜ, ಅರಸ, ಇಲ್ಲಿಗೆ ಬಂದ್ರೆ ನೃಪ ಅನ್ನುವಂಥದ್ದು ಬರ್ತಕ್ಕಂಥದ್ದು ಮಕ್ಕಳ. ಓಕೆ, ಅದಾದ್ಮೇಲೆ ಈಗ ಮೂರನೇ ಪದ ಇದೆ, ಯುದ್ಧ. ಯುದ್ಧಕ್ಕೆ ಬಂದಾಗ ಸಮರ. ಯಾವುದು? ಯುದ್ಧ, ಸಮರ, ಅಹವ, ಕದನ. ನೋಡಿ ಮಕ್ಕಳು ಇಷ್ಟೊಂದು ಹೇಳ್ಬೋದು. ಅಹವ ಅಂದ್ರು ಯುದ್ಧ, ಸಮರ ಅಂದ್ರು ಯುದ್ಧ, ಕದನ ಅಂದ್ರು ಯುದ್ಧ. ಇಷ್ಟೊಂದು ಅರ್ಥ ಬರ್ತವೆ ನೋಡಿ ಮಕ್ಕಳ. ಹೀಗೆ ನಾನಾ ಅರ್ಥಗಳು ಬರ್ತಕ್ಕಂಥದ್ದು ಇದಾವೆ ಇಲ್ಲಿ ನೋಡಿ ಮಕ್ಕಳ. ಪುತ್ರ, ಮಗ, ಸುತ ಬರುತ್ತೆ. ರಾಜ, ಅರಸ, ನೃಪ ಬರುತ್ತೆ. ಯುದ್ಧ, ಸಮರ, ಅಹವ, ಕದನ ಬರುತ್ತೆ ಮಕ್ಕಳ. ಹೀಗೆ ನಾನಾರ್ಥ ಪದಗಳು ಬರುವುದನ್ನ ಕಾಣ್ತಾ ಬರ್ತೀವಿ. ಇಲ್ಲಿ ಊ ಅದೊಂದ್ಮೇಲೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸ್ವಂತ ವಾಕ್ಯ ಮಾಡುವಂಥದ್ದು ಹೆಂಗೆ? ಬಹುಮಾನ. ನಾನು ಕಬಡ್ಡಿ ಆಟದಲ್ಲಿ ಗೆದ್ದಿದ್ದರಿಂದ ನಮಗೆ ಬಹುಮಾನ ಬಂತು. ಸರಿ, ಹಿಂಗೆ ನಮಗೆ ಕಬಡ್ಡಿ ಆಟದಲ್ಲಿ ನಾವುಗಳೆಲ್ಲರೂ ಜಯ ಗಳಿಸಿದ್ದರಿಂದ
ನಮಗೆ ಬಹುಮಾನ ಬಂದಿದೆ ಅಷ್ಟು ಕಷ್ಟಕರವಾದಂತ ವಾಕ್ಯಕ್ಕಿಂತ ಸರಳವಾಗಿ ಹೇಳೋಣ ನಾನು ಕಂಠಪಾಠದಲ್ಲಿ ವಿಜೇತರಾಗಿದ್ದಕ್ಕೋಸ್ಕರವಾಗಿ ನನಗೆ ಬಹುಮಾನ ಬಂದಿದೆ ನೋಡಿ ಮಕ್ಕಳ ನಾನು ಓಟದಲ್ಲಿ ವಿಜೇತರಾಗಿದ್ದಕ್ಕೋಸ್ಕರವಾಗಿ ನನಗೆ ಬಹುಮಾನ ಬಂದಿದೆ ಎಷ್ಟು ಬೇಕಾದರೂ ಬಳಸಬಹುದು ಮಕ್ಕಳ ಹೌದಲ್ವಾ ಯಾವುದು ಬೇಕಾದರೂ ಅದಕ್ಕೆ ಉದಾಹರಣೆ ಕೊಡ್ತಾ ಹೋಗಬಹುದು ನನಗೆ ಬಹುಮಾನ ಬಂದಿದೆ ಉದ್ಯೋಗ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಸಾರಿ ಕಚೇರಿಯಲ್ಲಿ ಒಂದು ಪತ್ರಾಂಕಿತರಾಗಿ ಪತ್ರಾಂಕಿತ ಉದ್ಯೋಗದಲ್ಲಿದ್ದೇನೆ ಅದು ದೊಡ್ಡದಾಯಿತು ನಿಮಗೆ ಸರಳವಾಗಿ ಹೇಳೋದಾದರೆ ನಾನು ಶಿಕ್ಷಕ ಉದ್ಯೋಗ ವೃತ್ತಿಯನ್ನು ಒಳಗೊಂಡಿದ್ದೇನೆ ಉದ್ಯೋಗ ಅಥವಾ ನಾನು ವ್ಯವಸಾಯವನ್ನು ಮಾಡುವಂತಹ ಉದ್ಯೋಗದಲ್ಲಿದ್ದೇನೆ ಅಥವಾ ನಾನು ತುಮಕೂರು ಜಿಲ್ಲಾಧಿಕಾರಿಯ ಉದ್ಯೋಗದಲ್ಲಿದ್ದೇನೆ ನೋಡಿ ಮಕ್ಕಳ ಎಷ್ಟು ಬೇಕಾದ್ರೂ ಬಳಸ್ತಾ ಹೋಗ್ಬೋದು ಉದ್ಯೋಗ ಯಾವ್ದು ಬೇಕಾದ್ರೂ ಆಗ್ಬೋದು ಅದಾದ್ಮೇಲೆ ಗುಲಾಮಗಿರಿ ನಮ್ಮ ದೇಶವು ಬ್ರಿಟಿಷರ ಗುಲಾಮಗಿರಿಯ ಅಡಿಯಲ್ಲಿ ಇತ್ತು ಮೊದಲು ಅದಕ್ಕೆ ಹಿಂಗೆ ಸರಳವಾಗಿ ಮೊದಲು ನಮ್ಮ ದೇಶವು ಬ್ರಿಟಿಷರ ಗುಲಾಮಗಿರಿತನವನ್ನ ಅನುಭವಿಸಿತ್ತು ನೋಡಿ ಮಕ್ಕಳ ನಮ್ಮ ದೇಶವು ಬ್ರಿಟಿಷರ ಗುಲಾಮಗಿರಿತನವನ್ನ ಅನುಭವಿಸಿತ್ತು ಎಸ್ ನಾವು ಬೇರೆಯವರ ಗುಲಾಮಗಿರಿ ಅಡಿಯಲ್ಲಿ ಇರೋದಿಲ್ಲ ಹೇಳ್ಬೋದು ಸ್ವಂತ ಎಷ್ಟು ಬೇಕಾದ್ರೂ ವಾಕ್ಯ ಮಾಡ್ಬೋದು ಮಕ್ಕಳು ನೆಕ್ಸ್ಟ್ ವೈಭವ ವೈಭವ ಪದವಿದೆ ನಮ್ಮ ಮೈಸೂರಿನ ದಸರವು ಬಹಳ ವೈಭವದಿಂದ ಆಚರಣೆಯಾಗುತ್ತದೆ ವೈಭವದಿಂದ ತುಂಬಿರುತ್ತದೆ ನಮ್ಮ ಮೈಸೂರಿನ ದಸರವು ಬಹಳ ವೈಭವದಿಂದ ಕೂಡಿರುತ್ತದೆ ತುಂಬಿರುತ್ತದೆ ಆಚರಣೆಯಲ್ಲಿರುತ್ತದೆ ಯಾವ ಪದಗಳನ್ನು ಬೇಕಾದರೂ ಬಳಸ್ಕೋಬಹುದು ಮಕ್ಕಳ ನಮ್ಮ ಮೈಸೂರಿನ ದಸರವು ಬಹಳ ವೈಭವದಿಂದ ತುಂಬಿದೆ ಕೂಡಿದೆ ಅಂತ ಕೂಡ ಬಳಸ್ಬೋದು ಮಕ್ಕಳ ನೆಕ್ಸ್ಟ್ ಆಶೀರ್ವಾದ ನಾವು ಸದಾ ನಮ್ಮ ತಂದೆ ತಾಯಿಯ ಆಶೀರ್ವಾದವನ್ನ ಬಯಸುತ್ತೇವೆ ಬೇಡುತ್ತೇವೆ ನೋಡಿ ಮಕ್ಕಳ ಸ್ವಂತ ವಾಕ್ಯದಲ್ಲಿ ಹೇಗೆ ಬೇಕಾದ್ರೂ ಕೂಡ ನೀವು ಬಳಸ್ತಾ ಹೋಗ್ಬೋದು ನೋಡಿ ಬಹುಮಾನ ನಾನು ಕ್ರೀಡೆಯಲ್ಲಿ ಭಾಗವಹಿಸಿದ್ದರಿಂದ ನನಗೆ ಬಹುಮಾನ ಬಂದಿದೆ ಎಣ್ಣೆದು ಉದ್ಯೋಗ ನಮ್ಮ ತಂದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಉದ್ಯೋಗದಲ್ಲಿದ್ದಾರೆ ಗುಲಾಮಗಿರಿ ನಾವು ಬ್ರಿಟಿಷರ ನಮ್ಮ ದೇಶ ಬ್ರಿಟಿಷರ ಗುಲಾಮಗಿರಿಯಲ್ಲಿ ಗುಲಾಮಗಿರಿಯಿಂದ ಬೇಸತ್ತು ಹೋಗಿತ್ತು ವೈಭವ ನಮ್ಮ ಮೈಸೂರಿನ ದಸರಾ ಬಹಳ ವೈಭವದಿಂದ ಕೂಡಿದೆ ಆಶೀರ್ವಾದ ನಾವು ತಂದೆ ತಾಯಿ ಆಶೀರ್ವಾದವನ್ನು ಪಡೆಯುತ್ತೇವೆ ಇಲ್ಲ ಈ ಮಾತನ್ನು ಯಾರು ಯಾರು ಹೇಳಿದರು ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಈ ಮಾತನ್ನ ಶಿವಾಜಿ ತನ್ನ ತಾಯಿ ಜೀಜಾಬಾಯಿಗೆ ಹೇಳಿದರು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಈ ಮಾತನ್ನ ತಾಯಿ ಜೀಜಾಬಾಯಿ ಅವರು ಮಗನಿಗೆ ಶಿವಾಜಿಗೆ ಹೇಳಿದರು ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ನೋಡಿ ಮಕ್ಕಳ ಇದೊಂದಿದೆ ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಅಂತ ಇದೆ ಇದಕ್ಕೆ ಬರಿಬೇಕಾದ್ರೆ ಹೆಂಗೆ ತಾಯಿ ಕೇಳು ಅಗತ್ಯವಾಗಿ ನೀಡುತ್ತೇನೆ ತಾಯಿ ಕೇಳು ಅಗತ್ಯವಾಗಿ ನೀಡುತ್ತೇನೆ ಇಲ್ಲಿ ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ಬರ್ತಕ್ಕಂಥದ್ದು ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಅಂತ ಇದೆ ಜೀಜಾಬಾಯಿಯ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ನೋಡಿ ಮಕ್ಕಳ ಈಗಿರ್ತಕ್ಕಂಥದ್ದು ಇದಾದ್ಮೇಲೆ ಈ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಬರೋ ಅಂತೆ ಬರುವಂತೆ ಇದೆ ಹೋಗುವಂತೆ ಹೋಗುವಂತೆ ನೋಡೋ ಅಂತೆ ನೋಡುವಂತೆ ಮಗುವಂತೆ ಮಗುವಂತೆ ಅಂತೆ ಅಂತಕ್ಕಂಥದ್ದು ಈಗ ಇನ್ನೊಂದಿದೆ ಮಾದರಿ ಹುಡುಗ ಪ್ಲಸ್ ಆಟ ಹುಡುಗಾಟ ಅಂತೆ ಬಂದು ಪ್ಲಸ್ ಆಗ ಬಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಬಾಯು ಪ್ಲಸ್ ಆರಿಕೆ ಬಾಯಾರಿಕೆ ನೋಡಿ ಮಕ್ಕ ಈಗ ಬಳಸೋಣ ಇನ್ನು ಕೊಟ್ಟಿರೋ ಪದಗಳನ್ನು ಗಮನಿಸಿ ಓದಿ ಪದೇ ಪದೇ ಸಣ್ಣ ಸಣ್ಣ ಓಡಿ ಓಡಿ ಇವೆಲ್ಲ ದಿರುಕ್ತಿ ಪದಗಳು ನೋಡಿ ಒಂದೇ ಪದ ಎರಡು ಸತಿ ಬಂದಿದ್ದವಲ್ವಾ ಅದರಿಂದ ಇದನ್ನ ದಿರುಕ್ತಿ ಅಂತ ಕರಿತೀವಿ ಮಕ್ಕಳ ಓಕೆ ಇದು ಕೊನೇ ಅಂತ ಆವರಣದಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣಗೊಳಿಸಿ ತಾಳಿದವರು ಬಾಳಿಯಾರು ಇಲ್ಲಿದೆ ನೋಡಿ ಮಕ್ಕ ತಾಳಿದವರು ಬಾಳಿಯಾರು ಇದೆ ಕೈ ಕೆಸರಾದ್ರೆ ಬಾಯಿ ಮೊಸರು
ಎರಡನೇ ಉತ್ತರ ಮಾತು ಬೆಳ್ಳಿ ಮೌನ ಬಂಗಾರ ಮೂರನೇ ಬರ್ತಕ್ಕಂತ ಉತ್ತರ ಮಾತು ಬೆಳ್ಳಿ ಮೌನ ಬಂಗಾರ ಮನೆಗೆ ಮಾರಿ ಪರರಿಗೆ ಉಪಕಾರಿ ಈಗಿಷ್ಟು ಇರ್ತಕ್ಕಂತದ್ದು ಇಷ್ಟು ಮಕ್ಕಳ ಭಾಷಾಭ್ಯಾಸಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಉತ್ತರಗಳು ಇಲ್ಲಿವರೆಗೂ ಕೂಡ ಇವನ್ನ ಸರಳವಾಗಿ ನಿಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳ ನಿಮ್ಗೆ ಅರ್ಥವಾಗಿದೆ ಅಂತೇಳಿ ಭಾವಿಸ್ಕಂತ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮಕ್ಕಳ.